ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನೀವು ಹೇಳಿದ್ರಲ್ಲ ಕೂದಲು ಉದುರೋದು ಈ ಸಹಜವಾಗಿ ಅದಕ್ಕೂ ಎಸ್ಪೆಷಲಿ ಒಂದು ಕಾರಣ ಮುಖ್ಯ ಅಂದ್ರೆ ಇದು ಡ್ಯಾಂಡ್ರಫ್. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತಾ ಹೇಗೆ ಅಂತ? ಸಹಜವಾಗಿ, ಯಾಕೆಂದ್ರೆ ಡ್ರೈ ಸ್ಕಿನ್ ಮತ್ತೆ ಡೆಡ್ ಸ್ಕಿನ್ ಅದೇನಾಗುತ್ತೆ, ಸ್ಕಾಲ್ಪ್ ಅಲ್ಲಿ ಒಂದು ಡ್ಯಾಂಡ್ರಫ್ ಆಗಿ ಮಾರ್ಪಡುತ್ತೆ. ಸೊ ಅದನ್ನ ಅದು ಏನಾಗುತ್ತೆ, ಮತ್ತೆ ಫಂಗಲ್ ಇನ್ಫೆಕ್ಷನ್ ಅದಕ್ಕೆ ಕಾರಣ ಆಗುತ್ತೆ. ಎಷ್ಟೋ ಸರಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳದೆ ಇದ್ದ ಪಕ್ಷದಲ್ಲಿ ಕೂದುದ್ರೋದು ಸಹಜವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಡ್ಯಾಂಡ್ರಫ್ನ ಮೊಟ್ಟ ಮೊದಲನೇದಾಗಿ ಕ್ಲಿಯರ್ ಮಾಡ್ಕೋಬೇಕು. ಎಲ್ಲಿ ಅದಕ್ಕೆ ಒಂದು ಒಳ್ಳೆ ಸರ್ಕ್ಯುಲೇಷನ್ ಇರೋದಿಲ್ಲ ಚರ್ಮಕ್ಕೆ, ಅಲ್ಲೇನಾಗುತ್ತೆ, ಬೇಗ ಸುಗ್ಗಟ್ಟಕ್ಕೆ ಶುರುವಾಗುತ್ತೆ ಚರ್ಮ, ಮತ್ತೆ ಬೇಗ ಒಣಗಕ್ಕೆ ಶುರು ಆಗುತ್ತೆ. ಸೊ ಅದೇ ಏನಾಗುತ್ತೆ, ಸ್ಕೇಲಿ ಸ್ಕೇಲಿಯಾಗಿ ಫಾರ್ಮ್ ಆಗಿ ಡ್ಯಾಂಡ್ರಫ್ ಆಗುತ್ತೆ. ಆಯಿಲ್ ಹಚ್ಚಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕಲರ್ ಅಭ್ಯಾಸ, ಅದಕ್ಕೆ ಮತ್ತೆ ಎಣ್ಣೆ ಹಚ್ಚಿ ತುಂಬಾ ಹೊತ್ತು ಬಿಟ್ಬಿಟ್ರೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಕಾಲ ಮಾತ್ರ ಬಿಡಿ ಅಂತ ನಾನು ಕೇಳಿಸ್ತೀನಿ. ಅದರಲ್ಲೂ ಸಹ ಏನಾಗುತ್ತೆ, ಈ ಕೆಲವರು ಈ ಹೊಂಗೆ ಎಣ್ಣೆ, ಹರಳೆಣ್ಣೆ, ಇಂಥವನ್ನೆಲ್ಲ ಬೇವಿನೆಣ್ಣೆ, ಇಂಥವೆಲ್ಲ ಅಭ್ಯಾಸಗಳು ಬಿಟ್ಟಾಗಿದ್ದಾರೆ, ಅಂದರೆ ಮರ್ತೋಗಿದ್ದಾರೆ ಜನ. ಸೊ ಈವನ್ ಹೊಂಗೆ ಎಣ್ಣೆ ಬೇವಿನೆಣ್ಣೆ ಸ್ವಲ್ಪ ಮಟ್ಟಿಗೆ ಹಚ್ಚಿದ್ರೂ ಸಹ ಡ್ಯಾಂಡ್ರಫ್ ತುಂಬ ಬೇಗ ಕಂಟ್ರೋಲ್ ಬರುತ್ತೆ. ಸೊ ಆ ನಿಟ್ಟಲ್ಲಿ ಏನೂ ಬೇಡ, ಸಿಂಪಲ್ ಆಗಿ ನಾನು ಆಗಲೇ ತಿಳಿಸಿರೋ ಪ್ರಕಾರ ಕಡಲೆ ಒಂದು ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಇವೆರಡನ್ನ ಮಿಕ್ಸ್ ಮಾಡಿ ಒಂದು ಹಾಫ್ ಅನ್ ಅವರ್ ಬಿಫೋರ್ ಹೆಡ್ ಬಾತ್ ಮುಂಚೆ ಹಚ್ಕೊತಾ ಬಂದರೆ ಡ್ಯಾಂಡ್ರಫ್ ಸಹಜವಾಗಿ ಕಂಟ್ರೋಲ್ ಬರುತ್ತೆ. ಅದೇ ನಂತರ ಆಗಲೇ ನೀವು ಕೇಳಿದ್ರೆ ಇದು ಮಳೆಗಾಲದಲ್ಲಿ ಸಹಜವಾಗಿ ಈ ಬ್ರಾಂಕೆಲ್ ಆಸ್ತಮಾ ಕೂಡ ಸಹಜವಾಗಿ ಜಾಸ್ತಿ ಆಗುತ್ತೆ. ಈ ಒಂದು ಉಬ್ಬಸದ ಸಮಸ್ಯೆಗಳು ಇದನ್ನು ಸಹ ಏನಾಗುತ್ತೆ, ಸ್ವಲ್ಪ ರಾತ್ರಿ ಹೊತ್ತು ಇದ್ದಕ್ಕಿದ್ದಂಗೆ ಒಂದು ಟ್ರಿಗರ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಮಳೆ ಜಾಸ್ತಿ ಆದಾಗ, ಶೀತ ಜಾಸ್ತಿ ಆದಾಗ ಉಸಿರಾಟದ ಸಮಸ್ಯೆ ಹೆಚ್ಚಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಈ ಸ್ಟೀಮ್ ಗಿಮ್ ತಗೊಳ್ಳುವಂತಹ ಒಂದು ಪ್ರಯತ್ನ ಪಡಬೇಕು, ಇಲ್ಲ ತಜ್ಞ ವೈದ್ಯರನ್ನ ಭೇಟಿ ಮಾಡಿದ್ರೆ ಸಂಪೂರ್ಣವಾಗಿ ಅದನ್ನ ನಿವಾರಣೆ ಮಾಡಬಹುದು. ಚೈಲ್ಡ್ಹುಡ್ ಆಸ್ತಮಾ ಅಂತ ಕರಿತೀವಿ, ಎಳೆ ಮಕ್ಕಳು ಚಿಕ್ಕ ಮಕ್ಕಳು ಕಾಣಿಸುತ್ತೆ ಚೈಲ್ಡ್ಹುಡ್ ಆಸ್ತಮಾ ಅಂತ. ಯಾವುದೇ ಒಂದು ಪ್ರಾಬ್ಲಮ್ಗಳು ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಗುವಂಥದ್ದೇ. ಇದಕ್ಕೆ ಸರಿಯಾದ ರೀತಿ ಆಯುರ್ವೇದ ಚಿಕಿತ್ಸೆಗಳು ತಗೊಂಡ್ರೆ ಒಂದು 3 ತಿಂಗಳಲ್ಲೇ ಸಂಪೂರ್ಣ ಪರಿಹಾರ ಅದಕ್ಕೆ ಒಂದು ಆಸ್ತಮಾ ಪೇಷೆಂಟ್ಸಲ್ಲಿ ಕೊಡ್ಬೋದು. ಅದೇ ರೀತಿ ಈ ಸೊಂಟ ನೋವು ಆಗಿರುವಂಥದ್ದಾಗಿರ್ಬೋದು, ಮಂಡಿ ನೋವು, ಎಸ್ಪೆಷಲಿ ಸಂಧಿವಾತ, ಆಸ್ಟಿಯಾರ್ಥಿಟಿಸ್ ಮತ್ತು ರುಮೆಟೆಡ್ ಆರ್ಥಿಟಿಸ್. ಈ ರುಮೆಟೆಡ್ ಆರ್ಥಿಟಿಸ್ಗಂತೂ ನೀವು ಬಿಲೀವ್ ಆರ್ ನಾಟ್, ನನ್ನ ಅನುಭವದಲ್ಲಿ ಈಗ ಸಾವಿರಾರು ಕೇಸ್ಗಳು ನಾನು ನೋಡಿರೋ ಪ್ರಕಾರ ತುಂಬ ತುಂಬ ಉತ್ತಮವಾದಂಥ ಪರಿಣಾಮ ಚಿಕಿತ್ಸೆಗಳು. ಆದರೂ ಕೆಲವೊಂದು ಈ ಸ್ವರ್ಣ ಭಸ್ಮಗಳು ನಾವು ಇಂಥವೆಲ್ಲ ಬಳಸಿದಾಗ ಏನಾಗುತ್ತೆ, ಆಟೋ ಇಮ್ಯೂನ್ ಡಿಸೀಸ್ ಇದು. ಇದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಟ್ರೀಟ್ಮೆಂಟ್ಸು ಆಯುರ್ವೇದದಲ್ಲಿ ಲಭ್ಯ ಇದೆ. ಹಾಗೆ ಕಾಂತಿವರ್ಧಕಗಳಿಗೂ ಸಹ ಅಷ್ಟೇ, ಡ್ರೈ ಸ್ಕಿನ್ಗೂ ಮತ್ತೆ ಹೇರ್ಸ್ಗೂ, ಯಾಕೆಂದ್ರೆ ಇವು ಮೂರು ನಾವು ಈಗ ಪ್ರಮುಖವಾಗಿ ತಗೊಂಡಿದ್ದೀವಿ. ಸಾಕಷ್ಟು ಸಮಸ್ಯೆಗಳಿದೆ, 80 ರೀತಿಯ ವಾತರೋಗಳಿದೆ, ಅವುಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಒಂದ್ ದಿವಸ ಬೇಕಾಗತ್ತೆ. ಸೊ ಆದಷ್ಟು ಬೇಗ ತಿಳಿಸಬೇಕು ಅಂದ್ರೆ ಈ ಒಂದು ವಿಚಾರಗಳು ಏನೇನು ಪ್ರಮುಖವಾಗಿ ಕಾಡುವಂತ ಸಮಸ್ಯೆ ಕಾಡುತ್ತೆ. ಹಾಗೆ ಆ ಹಿಂಡಿ ನೋವು ಅಂತ ಆಗ್ಲೇ ಒಬ್ರು ಕಾಲರ್ ಫೋನ್ ಮಾಡಿದ್ರು, ಆ ಹಿಂಡಿ ನೋವುಗೂ ಅಷ್ಟೇ, ಕೇವಲ ಒಂದು ವಾರದಲ್ಲೇ ಕೂಡ ನಿವಾರಣೆ ಮಾಡುವಂತ ಸಾಧ್ಯತೆಗಳು ತುಂಬಾ ಫಾಸ್ಟ್ ರಿಲೀಫ್ಸ್ ಆಯುರ್ವೇದದಲ್ಲಿದೆ. ಯಾವುದೇ ಕಾರಣಕ್ಕೂ ಆಯುರ್ವೇದ ನಿಧಾನ ಅನ್ನೋ ಒಂದು ಇದು ಇಲ್ವೇ ಇಲ್ಲ. ಹೌದು, ಮಿನಿಟ್ಸ್ ಅಂಡ್ ಹವರ್ಸ್ ಅಲ್ಲಿ ನಾವು ರಿಸಲ್ಟ್ಸ್ ಕೊಡುವಂತ ಸಾಧ್ಯತೆಗಳು ಆಯುರ್ವೇದದಲ್ಲಿ ಹೆಚ್ಚಿಗೆ ಇದೆ, ಅದನ್ನ ನೋಡಿ ಗಮನ ಹರಿಸಿ ಕೊಡಬೇಕಾಗತ್ತೆ. ಕಾಲರ್ ರೆಡಿ ಇದ್ರೆ ಡಾಕ್ಟರ್. ಈಗ ಪ್ರವೀಣ್ ಅಂತ ಸುಳ್ಯದಿಂದ ಪ್ರವೀಣ್ ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್, ಪ್ರವೀಣ್ ಅಲ್ಲ, ಪ್ರಬ್ಲಿಂಗ್ ಅಂತಂದು. ಓಕೆ, ಹೇಳಿ ಸರ್. ನನ್ನ ಮಗಳಿಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ಶೀತ ಕೆಮ್ಮು ಜಾಸ್ತಿ ಇರುತ್ತೆ. ಓಕೆ, ಅವಳಿಗೆ ಕಫ ಜಾಸ್ತಿ ಇರುತ್ತೆ ಮೇಡಮ್. ಎಷ್ಟು ವಯಸ್ಸು ಪ್ರಬ್ಲಿಂಗ್ ಅವರೇ? ಮಗಳಿಗೆ 4.5 ವರ್ಷ ಸರ್. 4.5 ವರ್ಷ? ಅದೇ ಹುಟ್ಟದಾಗಿಂದ ಇದೆಯಾ ಸಮಸ್ಯೆ ಅಥವಾ ಇತ್ತೀಚೆಗೆ ಬಂದಿರೋದಾ? ಅಲ್ಲ, ಅಂದ್ರೆ ಯಾವಾಗ್ಲೂ ಇರುತ್ತೆ, ಬಟ್ ನಾವು ಆಲೋಪತಿ ಕೊಡ್ತಾ ಇರ್ತೀವಿ, ಅವರು ಆಂಟಿಬಯೋಟಿಕ್ ಅದೆಲ್ಲ ಕೊಡ್ತಾ ಇರ್ತಾರೆ. ಅದು ವಾಸಿ ಈಗ 15-20 ದಿನ ಆಯ್ತು. ಮಳೆಗಾಲದಲ್ಲಿ ಜಾಸ್ತಿ ಆಂಟಿಬಯೋಟಿಕ್ ಅಲ್ಲಿ ಇದೆಯಾ ಅವರು? ಅದೇ ಗೊತ್ತಾಯ್ತು. ಇಲ್ಲೇನಾಗತ್ತೆ, ಈ ಒಂದು ಉಬ್ಬಸ ತರ ಆಗತ್ತಾ ಅಥವಾ ಬರೀ ನೆಗಡಿ ಕೆಮ್ಮ ಅಷ್ಟೇನಾ? ನೆಗಡಿ ಕೆಮ್ಮು, ಕಫ ಸರ್, ಕಫ. ಇದು ಗಂಟ್ಲಲ್ಲಿ ಗೊರಗರ ಅನ್ನೋದು, ಮಲಗಿದಾಗ ಒಂಥರ ಉಸಿರಾಡಕರ ಗೊರಗರ ಅನ್ನೋತ್ರ ಸೌಂಡ್ ಬರೋದು. ಅದೇ ಅದೇ ಅದೇ. ಸೊ ಇದರಲ್ಲಿ ಏನಾಗುತ್ತೆ ಇರುತ್ತೆ, ಆಮೇಲೆ ಕೆಮ್ಮಿದ್ರೆ ಸ್ವಲ್ಪ ಬರಲ್ಲ, ಅದು ಅಲ್ಲಿ ಗೊತ್ತಾಯ್ತು ಸ್ವಲ್ಪ ಅಲ್ಲಿ ಇದಾಗದು. ಗೊತ್ತಾಯ್ತು. ಸೊ ಈ ಒಂದು ಸಮಸ್ಯೆಗೆ ನೀವು ಎಲ್ಲಿ, ಯಾವ ಊರಂದ್ರಿ? ಸುಳ್ಯ ಸರ್. ಸುಳ್ಯ, ಅಲ್ಲಿ ಒಂದು ಆಯುರ್ವೇದ ತಜ್ಞರ ಒಂದ್ಸರಿ ಭೇಟಿ ಮಾಡಿ, ಅಲ್ಲಿ ಹತ್ರನೇ ಇರ್ತಾರೆ ಆಯುರ್ವೇದ ವೈದ್ಯರನ್ನ ಒಂದ್ಸರಿ ಭೇಟಿ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಒಳಗಡೆ ಏನಾಗುತ್ತೆ, ಈ ಅಲೋಪತಿ ಮೆಡಿಸಿನ್ಸ್ ನಾವು ಎಷ್ಟೇ ತಗೊಂಡ್ರು ಸಹ ಒಂದು ಬಲೂನ್ ಇದ್ದಂಗೆ ಈ ಒಂದು ಒಳಗಡೆ ಸ್ಪಾಂಜ್ ಇದ್ದಂಗೆ ಇರುತ್ತೆ ಲಂಗ್ಸು, ಅದರಲ್ಲಿ ಒಂದು ಬ್ರಾಂಕಿಯೋಸ್ ತಗೊಂಡ್ರೆ ಒಂದು ನಾಳ ಇದ್ದಂಗೆ, ಅದರಲ್ಲಿ ಅರ್ಧ ಮತ್ತೆ ಮುಕ್ಕಾಲು ಭಾಗ ಕಫ ಕಟ್ಕೊಂಡ್ಬಿಟ್ರೆ, ಆವರಿಸ್ಕೊಂಡ್ರೆ, ಇದನ್ನ ಒಂದು ಹಾಲೋ ಟ್ಯೂಬ್ನ ನಾವು ಮುಕ್ಕಾಲು ಭಾಗ ಪ್ರೆಸ್ ಮಾಡಿ ಊದಿದ್ರೆ ಏನಾಗುತ್ತೆ, ಪಿಪಿ ಸೌಂಡ್ ಬರುತ್ತೆ, ವಿಜುವಲ್ ಸೌಂಡ್ ಬರುತ್ತೆ. ಇದರ ಅರ್ಥ ಏನು, ಒಳಗಡೆ ಆ ಮ್ಯೂಕಸ್ ಅಥವಾ ಒಂದು ಕಫ ಆವೃತಗೊಂಡಿದೆ, ಜಾಸ್ತಿ ಸೇರ್ಕೊಂಡಿದೆ ಅಂತ. ಅದನ್ನ ನಿವಾರಣೆ ಮಾಡಬೇಕು. ಬ್ರಾಂಕೋಡೈಲೇಟರ್ಸ್ ತಾತ್ಕಾಲಿಕವಾಗಿ ಅದನ್ನ ದೊಡ್ಡದು ಮಾಡುತ್ತೆ, ಉಸಿರಾಡಕ್ಕೆ ಅವಾಗ ಸ್ವಲ್ಪ ಇನ್ಹೇಲರ್ಸ್ ಅಂತ ತಗೊಂಡಾಗ ತಾತ್ಕಾಲಿಕವಾಗಿ ರಿಲೀಫ್ ಅನ್ಸುತ್ತೆ. ಅದೇ ಆಯುರ್ವೇದ ಚಿಕಿತ್ಸೆಗಳ ಮುಖಾಂತರ ಆ ಕಫನ ಸಂಪೂರ್ಣವಾಗಿ ನಿರ್ಹರಣೆ ಮಾಡಿಬಿಟ್ರೆ, ಅಂದರೆ ಹೊರಗಡೆ ಹಾಕಿದ್ರೆ ಏನಾಗುತ್ತೆ, ಆವಾಗ ಉಸಿರಾಡೋದು ತುಂಬ ಸುಸೂತ್ರವಾಗಿ ರೋಗಿಗೆ ಆ ಸಮಸ್ಯೆ ಸರಿ ಹೋಗುತ್ತೆ.
ಓಕೆ, ಬಿಜಾಪುರದಿಂದ ಪಾಟೀಲ್ ಅಂತ ಕಾಲರ್ ಹೇಳಿದ್ದಾರೆ. ಪಾಟೀಲ್ ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಹಲೋ ಪಾಟೀಲ್ ಮಾತಾಡಿ. ಓಕೆ ಡಾಕ್ಟರ್, ಈಗ ವಾತ ಸಮಸ್ಯೆ ಹೇಳಿದ್ರಲ್ಲ, ಸಾಮಾನ್ಯವಾಗಿ ಇದ್ದವ್ರಿಗೆ ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೋ ಅಥವಾ ಶುರು ಆಗುತ್ತೋ ಹೇಗೆ ನೋಡಿ? ಆಸ್ಟಿಯೋಆರ್ಥ್ರೈಟಿಸ್ ಅನ್ನೋದು ವಿಚಾರಕ್ಕೆ ಬಂದಾಗ ಮಹಿಳೆಯರಲ್ಲಿ ಸಹಜ. 100 to 95 ತಗೊಂಡ್ರೆ 95 ಮಹಿಳೆಯರಲ್ಲಿ ಇದು ಪ್ರಮುಖ ಕಾಡುತ್ತೆ. ಗಂಡಸರಲ್ಲಿ 5 ಭಾಗ ಕಾಣಿಸ್ಬೋದು ಅಷ್ಟೇ. ಯಾವುದು ಈ ಮಂಡಿ ನೋವು ಅನ್ನೋ ವಿಚಾರ. ಮುಟ್ಟು ನಿಂತ ನಂತರ ಈಸ್ಟ್ರೋಜನ್ ಹಾರ್ಮೋನ್ ಸರಿಯಾಗಿ ಸೆಕ್ರೆಟ್ ಆಗೋದಿಲ್ಲ. ಆವಾಗ ಏನಾಗುತ್ತೆ, ನಾವು ಆಹಾರದಲ್ಲಿ ತಗೊಳ್ಳುವಂಥ ಕ್ಯಾಲ್ಸಿಯಮ್ಮು ದೇಹಕ್ಕೆ ಅಬ್ಸರ್ವ್ ಆಗೋದಿಲ್ಲ. ಅದೇ ಗಂಡಸರಲ್ಲಿ ಆಗ್ತಾ ಇರುತ್ತೆ. ಹೆಂಗಸರಲ್ಲಿ 45-50 ಆಗಿಬಿಡ್ತು ಅಂದರೆ ಸಹಜವಾಗಿ ಮಂಡಿ ನೋವು ಕಾರಣ ಆಗುತ್ತೆ. ಇದ್ರ ಜೊತೆಗೆ ದೇಹದ ತೂಕ ಕೂಡ ಅಧಿಕವಾಗಿದ್ದಾಗ ಏನಾಗುತ್ತೆ, ಮಂಡಿ ನೋವು ಹೆಚ್ಚಾಗುತ್ತೆ. ಹಾಗಾಗಿ ವೀಕ್ಷಕರ ಪ್ರತಿ ಮಹಿಳೆಯರಲ್ಲೂ ನಾನು ತಿಳಿಸುವಂಥ ಒಂದು ವಿಚಾರ ಏನು ಅಂದರೆ, ಮುಟ್ಟು ನಿಂತ ನಂತರ ತಜ್ಞ ವೈದ್ಯರನ್ನ ಭೇಟಿಯಾಗಿ ಕ್ಯಾಲ್ಶಿಯಂ ಮಾತ್ರೆಗಳನ್ನ ಸೇವಿಸಲೇಬೇಕು. ಅದು ಆಯುರ್ವೇದನೇ ಆಗಲಿ, ಅಲೋಪತಿನೇ ಆಗಲಿ, ಯಾವುದೇ ಸಿಸ್ಟಮ್ ಆಗಲಿ, ಅಥವಾ ಆಹಾರದಲ್ಲಿ ಯಾಕೆಂದರೆ ಆಹಾರದಲ್ಲಿ ತಗೊಳ್ಳೋಂಥ ಕ್ಯಾಲ್ಶಿಯಂ ಸರಿಯಾಗಿ ಅಬ್ಸರ್ವ್ ಆಗಲ್ಲ. ಈಸ್ಟ್ರೋಜನ್ ಹಾರ್ಮೋನ್ ಇಲ್ದಿರ ಯಾವುದಾದ್ರೂ ಒಂದು ಸೂಕ್ತವಾದಂಥ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ತೊಗೊತಾ ಇದ್ರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಮುಂದೆ ಮತ್ತೆ ಮಂಡಿ ಮರುಜೋಡಣೆ ನೀರು ರಿಪ್ಲೇಸ್ಮೆಂಟ್ವರೆಗೂ ಹೊರಡೋಗೋ ಚಾನ್ಸಸ್ ಇರುತ್ತೆ ಸಮಸ್ಯೆಗಳು. ಹಾಗಾಗಿ ಉಲ್ಬಣಗೊಳ್ಳದೇ ಇರೋ ರೀತಿ ಸಮಸ್ಯೆಗಳು ಸೂಕ್ತವಾದಂಥ ಪರಿಹಾರ ಒದಗಿಸ್ಕೋಬೇಕು. ಮಳೆಗಾಲದಲ್ಲಿ ಸಹಜವಾಗಿ ಯಾವುದೇ ಮೈಕೆ ನೋವಿರಲಿ, ಸೊಂಟ ನೋವಿರಲಿ, ಮಂಡಿ ನೋವಿರಲಿ, ಆಮವತ್ತು ರೊಮಟೆಡ್ ಆರ್ಥೈಟಿಸ್ ಇರಲಿ, ಕುತ್ತಿಗೆ ನೋವಿರಲಿ, ಸರ್ವಿಕಲ್ ಸ್ಪಾಂಡಿಟಿಸ್ ಅಂತ ಕರಿತೀವಿ, ಯಾವುದೇ ನೋವುಗಳಿದ್ರೂ ಸಹಜವಾಗಿ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಇದು ವಾತದ ಕಾಲ. ವಾತಗುಣ ಅಂದರೆ ಈ ನ್ಯೂರಲಾಜಿಕಲ್ ಸಿಸ್ಟಮ್ ದೇಹದಲ್ಲಿ ಏನಾಗುತ್ತೆ, ಸಂಪೂರ್ಣ ನ್ಯೂರಲಾಜಿಕಲ್ ಸಿಸ್ಟಮ್ ಯಾವುದೇ ಒಂದು ಪೇಯ್ನ್ ಬರುವಂಥದ್ದು ವಾತದಿಂದ. ಸೊ ಹಾಗಾಗಿ ಈ ಸೀಸನಲ್ಲಿ ವಾತದ ಸಮಸ್ಯೆಗಳು ಜಾಸ್ತಿ. ಅದಕ್ಕೆ ಸೂಕ್ತವಾದ ಪರಿಹಾರ, ಅದಕ್ಕೆ ಅಭ್ಯಂಗ ಮಾಡ್ಕೊಳ್ಳಿ ಅಂತ ನಾವು ತಿಳಿಸ್ತೀವಿ. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳೋದು ತುಂಬ ಮುಖ್ಯ ಈ ಸಂದರ್ಭದಲ್ಲಿ. ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು, ತುಂಬ ತಲೆ ಕೂದಲು, ಚರ್ಮದ ಸಮಸ್ಯೆ, ಮೈಕೆ ನೋವು ಸಮಸ್ಯೆಗಳು ಇವೆಲ್ಲಕ್ಕೂ ಸಹ ಎಳ್ಳೆಣ್ಣೆ ಒಂದು ಉತ್ತಮವಾದಂಥ ಪರಿಹಾರ. ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಇಡೀ ಮೈಗೆ ಹಚ್ಕೊಂಡು ಅಭ್ಯಂಗಂ ಆಚರೇತ್ ನಿತ್ಯಂ ಸಜರಾವ್ಯಾಧಿ ನಿವಾರಣಂ ಅಂತ ಕರೀತಾರೆ. ಯಾರು ಅಭ್ಯಂಗವನ್ನು ಸರಿಯಾಗಿ ಮಾಡ್ತಾರೆ ಅವ್ರಿಗೆ ಮುಪ್ಪಾಗೋದು ಮುಂದೂಡುತ್ತೆ, ಕಾಯಿಲೆಗಳು ಕೂಡ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಮಳೆಗಾಲದಲ್ಲಿ ಕಾಡುವಂಥ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಆಯುರ್ವೇದ ಪರಿಹಾರ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವಂತಹ ಕೆಲ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಎಂತಹ ಚಿಕಿತ್ಸೆ ಇದೆ, ಹಾಗೇನೆ ಮನೆಯಲ್ಲೂ ಕೂಡ ನೀವು ಏನನ್ನ ಬಳಸ್ಕೊಂಡು ಈ ಒಂದು ಮಳೆಗಾಲದಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಂಡು ಬರಬಹುದು, ಹಾಗೇನೆ ಮಳೆಗಾಲವನ್ನ ಎಂಜಾಯ್ ಮಾಡಬಹುದು. ಇದು ಇವತ್ತಿನ ಸುವಾಸನೆ ವಿಶೇಷ ಕ್ಷಣ ಸುದ್ದಿಗಾಗಿ ನೋಡ್ತಾ ಇದೆ ಸುವರ್ಣ ಸುದ್ದಿವಾಹಿನಿ.